ಒಬ್ಬ ಯುವಕರಾಗಿ ಹೇಳಿ ಸರ್, ಯೂತ್ ವೋಟರ್ ಆಗಿ ಹೇಳಿ ಸರ್, ಒಬ್ಬ ಯೂತ್ ವೋಟರ್ ಆಗಿ ಹೇಳಿ, ಟಿ ನರಸೀಪುರದಲ್ಲಿ ನಿಮ್ಮ ಪ್ರಕಾರ ಈ ಬಾರಿ ಯಾರು ಗೆಲ್ತಾರೆ ಸರ್? ಪಕ್ಕ ನೂರಕ್ಕೆ ನೂರು ನಮ್ಮ ಹಾಲಿ ಶಾಸಕರಾದಂಥ ಸನ್ಮಾನ್ಯ ಅಶ್ವಿನ್ ಕುಮಾರ್ ಅವರು ಸತತ ಎಷ್ಟು 1 ಲಕ್ಷಕ್ಕೂ ಹೆಚ್ಚಾಗಿ ಮಾದೇವಪ್ಪನವ್ರಿಗೆ ಲೀಡ್ ಕೊಟ್ಟು ಈ ಬಾರಿ ಗೆದ್ದೆ ಗೆಲ್ತಾನೆ ಅನ್ನೋ ನಾನು ವಿಶ್ವಾಸವಾಗಿ ಹೇಳ್ತೀನಿ ಸರ್. ಒಂದೂವರೆ ಇದ್ರೆ ಲಾಸ್ಟ್ ನಿಮಿಷ ಅಶ್ವಿನ್ ಕುಮಾರ್ ಅಂತೂ ಬರಲ್ಲ ನರಸೀಪುರದಲ್ಲಿ, ನರಸೀಪುರದಲ್ಲಿ ಅಶ್ವಿನ್ ಕುಮಾರ್ ಅಂತೂ ಬರಲ್ಲ. ಯಾಕಂದ್ರೆ ನರಸೀಪುರದಲ್ಲಿ ಲಿಂಕ್ ರೋಡ್ ನೇ ರೆಡಿ ಮಾಡ್ಸಕ್ ಆಗಿಲ್ಲ ಅವನ್ಗೆ 5 ವರ್ಷದಿಂದ. ಲಿಂಕ್ ರೋಡ್ ಅಲ್ಲಿ ಲಿಂಕ್ ರೋಡ್ ಅದೇ ರೆಡಿ ಮಾಡ್ಸಕ್ ಇಲ್ಲ, ಮಾಡ್ ಮಾಡ್ರೆ ಗುದ್ಲಿ ಪೂಜೆಗೆ ಅದ 15 ಸಲ ಹೋಗಿ ಮಾಡ್ತಾನೆ. ಇನ್ನೇನ್ ಮಾಡ್ತಾರೆ ಅಲ್ಲಿ ಗುದ್ಲಿ ಪೂಜೆ ನೋಡ್ರಿ. ನರಸೀಪುರದಲ್ಲಿ ಮಾದೇವಪ್ಪನೇ ಬರೋದು, ರಾಜ್ಯಕ್ಕೆ ಸಿದ್ದರಾಮಯ್ಯನೇ ಮುಖ್ಯಮಂತ್ರಿ. ನಾನು ಹುಟ್ಟಿ 30 ವರ್ಷ ಆಯ್ತು, ನಮ್ಮೂರು ದೇವಸ್ಥಾನ ಗೋಪುರ ನೋಡಿರಲಿಲ್ಲ ಇಲ್ಲಿ ಸರ್. ಈ ದೇವಸ್ಥಾನ ಗೀತ ಅದೆಲ್ಲ ನಮ್ಗೆ ಬೇಕಾಗಿಲ್ಲ. ನರಸೀಪುರಕ್ಕೆ ಎಸ್ ಸಿ ಮಾದೇವಪ್ಪನೇ ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್ ಆಗಿಲ್ವಾ? ನರಸಿಂಹಸ್ವಾಮಿ ದೇವಸ್ಥಾನ ಮಾಡಿಲ್ವಾ? ನರಸಿಂಹಸ್ವಾಮಿ ದೇವಸ್ಥಾನ ರೆಡಿ ಮಾಡಿಲ್ವಾ? ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್ ರೆಡಿ ಮಾಡಿಲ್ವಾ? ಅಲ್ಲ ಯಾವ ಯಾವ ಆಡಳಿತ ಯಾವ ಆಡಳಿತ ಎಲ್ಲ ಆಯ್ತು ಅದೆಲ್ಲ ಹಾಗಾದ್ರೆ ಯಾವ ಆಡಳಿತ ಎಲ್ಲ ಆಯ್ತು ಹಾಗಾದ್ರೆ ಯಾವ ಆಡಳಿತ ಟಿ ನರಸೀಪುರದಲ್ಲಿ ಎಷ್ಟು ಕಾಲೇಜ್ ಇದೆ ಹೇಳಿ? ಯಾವ ಸರ್ಕಾರ ಕಟ್ಟದ್ದು ಕಾಲೇಜ್ನ? ಟಿ ನರಸೀಪುರದಲ್ಲಿ ಎಷ್ಟು ಕಾಲೇಜ್ ಇದೆ ಸಾ? ಸರ್ಕಲ್ ಏನಿದೆ ತಿರುಮಕೋಳ ಬಸ್ ಸ್ಟ್ಯಾಂಡ್ ಇಂದ ತಾಲೂಕು ಪಂಚಾಯತಿ ಆಫೀಸ್ ಎಲ್ಲಿದೆ ಶಿಥಿಲಾಗೊಂಡು, ತಾಲೂಕು ಪಂಚಾಯತಿ ಆಫೀಸ್ ಶಿಥಿಲಾಗೊಂಡು ಒಂದ್ರ ಸೋರ್ತಿತ್ತು ನೀರು. ಇವತ್ತು ಮಿನಿ ವಿಧಾನಸೌಧ ಮಾಡಿದ್ರು ಯಾರು ಮಾಡಿದವರು? ಮಾದೇವಪ್ಪನವರು ಮಾಡ್ರ ಇದಕ್ಕೆ ಮನೆಗೆ ಗೆದ್ದಲು ಇದು ಮನೆಗೆ ಉತ್ತ ಕಟ್ಟಿದಾಗ ಅವು ಬಂದು ಸೇರ್ಕಂತಲ್ಲ ಆರತಿ ಆಗಿರೋದು ಈಗ ಅಂದ್ರೆ ಕೆಲಸ ಮಾಡಿರೋದು ಮಾದೇವಪ್ಪ. ವಾಸ ಮಾಡೋದು ಹಾವು ಹೊರಗಡೆಯಿಂದ ಹರ್ಕೊಂಡ್ಬಂದು ಒಳಕ್ ನುಕ್ಕತ್ತು.